ಹಾಯ್ ಫ್ರೆಂಡ್ಸ್, ದಿನಾಂಕ 28/9/2024 ಕೊಬ್ಬರಿ ರೇಟು ಎಷ್ಟು ನಡೆದಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾವು ನೀಡುತ್ತೇವೆ. ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 28/9/2024 ಕೊಬ್ಬರಿ ಬೆಲೆಗಳ ವಿವರಣೆ. ಅರಸೀಕೆರೆ ಮಾರುಕಟ್ಟೆಯಲ್ಲಿ ಇತರೆ ಕೊಬ್ಬರಿ ಕನಿಷ್ಠ ಬೆಲೆ ಕಡಿಮೆ ಬೆಲೆ ಬಂದು 6,100 ಹೆಚ್ಚಿನ ಬೆಲೆ 7,300 ಇನ್ನು ಮಾದರಿ ಬೆಲೆ 7,300 ಅರಸೀಕೆರೆ ಮಾರ್ಕೆಟಲ್ಲಿ ಕೊಬ್ಬರಿ ಕ್ವಿಂಟಲ್ಗೆ ಕಡಿಮೆ ಬೆಲೆ 15,500 ಹೆಚ್ಚಿನ ಬೆಲೆ 17,000 ಮೀಡಿಯಂ ಕ್ವಾಲಿಟಿ 16,402 ಅರಸೀಕೆರೆ ಮಾರ್ಕೆಟಲ್ಲಿ ಮಿಲ್ಲಿಂಗ್ ಕೊಬ್ಬರಿ ವೆರೈಟಿ ಕಡಿಮೆ ಬೆಲೆ 7,000 ಹೆಚ್ಚಿನ ಬೆಲೆ 13,000 ಮಧ್ಯಸ್ಥ ಬೆಲೆ 11,000 ಚನ್ನರಾಯಪಟ್ಟಣ ಮಾರ್ಕೆಟಲ್ಲಿ ಇತರೆ ಕೊಬ್ಬರಿ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ 7,000 ಚನ್ನರಾಯಪಟ್ಟಣ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಕಡಿಮೆ ಬೆಲೆ 12,000 ಹೆಚ್ಚಿನ ಬೆಲೆ 16,000 ಮಧ್ಯಸ್ಥ ಬೆಲೆ ಸಹ 16,000 ಇದೆ. ಇನ್ನು ಚನ್ನರಾಯಪಟ್ಟಣ ಮಾರುಕಟ್ಟೆಯಲ್ಲಿ ಮಿಲ್ಲಿಂಗು ಕೊಬ್ಬರಿ ವೆರೈಟಿ ಕಡಿಮೆ ಬೆಲೆ 8,000 ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಸಹ 8,000 ಇದೆ. ಚನ್ನರಾಯಪಟ್ಟಣ ಮಾರುಕಟ್ಟೆಯಲ್ಲಿ ಸಣ್ಣ ವೆರೈಟಿ ಕೊಬ್ಬರಿ ಕಡಿಮೆ ಬೆಲೆ ಮತ್ತು ಹೆಚ್ಚಿನ ಬೆಲೆ ಮೀಡಿಯಂ ಬೆಲೆ ಎಲ್ಲ ಬೆಲೆ 9,000 ತಿಪಟೂರು ಮಾರ್ಕೆಟಲ್ಲಿ ಕೊಬ್ಬರಿ ಕಡಿಮೆ ಬೆಲೆ 16,200 ರೂಪಾಯಿ ರೇಟ್ ನಡೆದಿದೆ ಹೆಚ್ಚಿನ ಬೆಲೆ 17,000 ತುರುವೇಕೆರೆ ಮಾರ್ಕೆಟಲ್ಲಿ ಕೊಬ್ಬರಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ 16,200 ರೂಪಾಯಿ ಕ್ವಿಂಟಲ್ಗೆ ಹೋಗಿದೆ. ನಾಗಮಂಗಲ ಮಾರ್ಕೆಟಲ್ಲಿ ಇತರೆ ಕೊಬ್ಬರಿ ವೆರೈಟಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಕಡಿಮೆ ಬೆಲೆ ಬಂದು 7,000 ಹೆಚ್ಚಿನ ಬೆಲೆ 10,000 ಮೀಡಿಯಂ ಕ್ವಾಲಿಟಿ 9,000 ಇನ್ನು ನಾಗಮಂಗಲ ಮಾರ್ಕೆಟಲ್ಲಿ ಮಧ್ಯಮ ಕೊಬ್ಬರಿ ವೆರೈಟಿ ಕಡಿಮೆ ಬೆಲೆ 13,000 ಹೆಚ್ಚಿನ ಬೆಲೆ 16,000 ಮಧ್ಯಸ್ಥ ಬೆಲೆ 15,000 ರೂಪಾಯಿ ಇದೆ. ಇನ್ನು ನಾಗಮಂಗಲ ಮಾರುಕಟ್ಟೆಯಲ್ಲಿ ಸಣ್ಣ ವೆರೈಟಿ ಕೊಬ್ಬರಿ ಕಡಿಮೆ ಬೆಲೆ 9,000 ಹೆಚ್ಚಿನ ಬೆಲೆ 11,000 ಮಧ್ಯಸ್ಥ ಬೆಲೆ 10,000 ರೂಪಾಯಿ ರೇಟ್ ನಡೆದಿದೆ. ಹುಳಿಯೂರು ಮಾರ್ಕೆಟಲ್ಲಿ ಬಾಲ್ ಕೊಬ್ಬರಿ ವೆರೈಟಿ ಕ್ವಿಂಟಲ್ಗೆ ಕಡಿಮೆ ಬೆಲೆ 16,000 ಹೆಚ್ಚಿನ ಬೆಲೆ 16,400 ಮಧ್ಯಸ್ಥ ಬೆಲೆ 16,264 ಇಲ್ಲಿ ನಾವು ಅತ್ಯಧಿಕವಾಗಿ ಕ್ವಿಂಟಲ್ಗೆ ಕೊಬ್ಬರಿ 17,000 ರೂಪಾಯಿ ರೇಟ್ ನಡೆದಿದೆ ತಿಪಟೂರು ಮಾರ್ಕೆಟಲ್ಲಿ ಗರಿಷ್ಠ ಬೆಲೆ ಮತ್ತು ಅರಸೀಕೆರೆ ಮಾರ್ಕೆಟಲ್ಲಿ ಸಹ ಗರಿಷ್ಠ ಬೆಲೆ 17,000 ರೂಪಾಯಿ ರೇಟ್ ಎಂಬುದು ಇದೆ. ಇದಿಷ್ಟು ಕೊಬ್ಬರಿ ಬೆಲೆ ಸಂಬಂಧಿಸಿದಂಥ ಬೆಲೆ ವಿವರಣೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.